ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್? ಇವತ್ತು ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಕವಲೇದುರ್ಗ ಮತ್ತು ಕುಪ್ಪಳ್ಳಿಗೆ. ಫ್ರೆಂಡ್ಸ್, ಬನ್ನಿ ಹೋಗೋಣ ಕವಲೇದುರ್ಗ ಫೋರ್ಟ್ ಮತ್ತು ಕುಪ್ಪಳ್ಳಿಯ ಕವಿಶೈಲಕ್ಕೆ. ಫ್ರೆಂಡ್ಸ್, ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ವೀಡಿಯೋಸ್ನ ನೋಡ್ಬೋದು. ಫ್ರೆಂಡ್ಸ್, ನನಗೆ ಕವಲೇದುರ್ಗಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಫೈನಲ್ ಇವತ್ತು ಹೋಗ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ. ಬನ್ನಿ ಹೋಗೋಣ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಕವಲೇದುರ್ಗ ಫೋಟೋ ತುಂಬ ಚೆನ್ನಾಗಿದೆ. 5 ಸುತ್ತಿನ ಕೋಟೆ, 7 ಸರೋವರಗಳು, 9ನೇ ಶತಮಾನದ ಕೋಟೆ ಈ ಕವಲೇದುರ್ಗದ ಕಲ್ಲಿನ ಕೋಟೆ. ಕೆಳದಿಯ 4ನೇ ಹಾಗೂ ಕೊನೆಯ ರಾಜಧಾನಿಯಾಗಿತ್ತು ಈ ಕೋಟೆಯಲ್ಲಿ. ಕೆಳದಿ ಸಂಸ್ಥಾನದ ವಾಸ್ತುಶಿಲ್ಪಗಳು ಇಂದಿಗೂ ಸಾಕ್ಷಿಯಾಗಿದೆ. ಈ ಕೋಟೆಯಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿ 2 ಗರುಡಗಂಬಗಳಿವೆ. ಯಾವುದೇ ದೇವಸ್ಥಾನದ ಮುಂದೆ ಹೋದರೂ ಒಂದೇ ಗರುಡಗಂಬ ಇರುತ್ತೆ, ಆದರೆ ಈ ದೇವಸ್ಥಾನದಲ್ಲಿ 2 ಗರುಡಗಂಬ ಇದೆಯಂತೆ. ಆದರೆ ಈ ಕೋಟೆ 18ನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ದಾಳಿಗೆ ಸಾಕಷ್ಟು ನಾಶವಾಗಿದೆ. ನಮಗೆ ಈ ಕೋಟೆನ ನೋಡಿ ಏನನ್ಸುತ್ತೆ? ಬನ್ನಿ, ನಾವೇ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಲ್ವಾ, ನೋಡೋಣ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಮನಸ್ಸಿಗೆ ನನಗೆ ತಿಳಿಸಿ. ನಾವಿವಾಗ ತೀರ್ಥಹಳ್ಳಿಗೆ ಹೋಗಿನೇ ನಾವು ಕಲಬುರಗಿಗೆ ಹೋಗಬೇಕು, ಮತ್ತೆ ನಾವು ತೀರ್ಥಹಳ್ಳಿಗೆ ಬಂದು ಕುಪ್ಪಳ್ಳಿಗೆ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಈ ಜರ್ನಿ ಲಾಂಗ್ ಜರ್ನಿ, ತುಂಬ ಆಯಾಸ ಆಗುತ್ತೆ ಅಂತ ಅನ್ಸೋದೇ ಇಲ್ಲ. ಈ ಗ್ರೀನರಿ ಎಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗಿದೆ ಮಲೆನಾಡ ಎಂಪ ಆಗಿಲ್ಲ ಅಂತಾನೆ ಕರೀತಾರೆ ನಮ್ಮ ಶಿವಮೊಗ್ಗಕ್ಕೆ. ಫ್ರೆಂಡ್ಸ್, ಇಲ್ಲಿಯ ಮನೆಗಳು ಗೋಪುರ ಶೈಲಿಯಲ್ಲಿ ನೋಡೋದೇ ಒಂದು ಇಷ್ಟ ಅಲ್ವಾ? ಯಾಕಂದ್ರೆ ಯಾವಾಗಲೂ ಮಳೆ ಹಾಗಾಗಿ ನೋಡಿ. ಆದರೂ ಮಳೆ ಮುಂದೆ ಇದ್ದು ಹೇಗೆ ಪಾಚಿಗಳು ಸಸ್ಯಗಳಾಗಿರುತ್ತೆ, ಎಲ್ಲಿ ನೋಡಿದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ವಾತಾವರಣ. ಈ ಥರ ನಿಸರ್ಗದ ನಡುವೆ ಇದ್ರೆ ಯಾವಾಗಲೂ ಖುಷಿ ಇರುತ್ತೆ ಅಲ್ವಾ ಮನಸ್ಸಿಗೆ? ಇವಾಗ ಬೆಳಗ್ಗೆ 9 ಗಂಟೆ. शायर का दिल बलके बरसती है बूंदे तुम पे. किसी शायर का दिल बनके बरसती है बूंदे तुम पे. नजारा क्या होता है गुजरती है जब जुल्फों से. दूर कहीं अब जाओ ना तुम. सुन 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 बरसात की रुम धुम. ಇವಾಗ ನಾವು ತೀರ್ಥಹಳ್ಳಿ ಸಿಂಬಿ ತಿಂತಾ ಇದ್ವಿ. ಇಲ್ಲಿನ ಟೇಸ್ಟಿಗೂ ನಮ್ಮ ಟೇಸ್ಟಿಗೂ ಹೊಂದಾಣಿಕೆನೆ ಆಗಲ್ಲ, ಆದ್ರೂ ನಾವ್ ಎಲ್ಲಿ ಹೋಗ್ತೀವೋ ಆ ಟೇಸ್ಟಿ ನಾವು ಅಡ್ಜಸ್ಟ್ ಮಾಡ್ಲೇಬೇಕಾಗುತ್ತೆ. ಇಡ್ಲಿ ಅಂದ್ರೆ ಪಾಪ ಎಲ್ಲ ಕಡೆ ಒಂದೇ ತರ ಮಾಡ್ತಾರೆ. ಏನ್ ಬರ್ಸ್ತಿದೀರಿ ನೀವು? ಹುಡುಗರೆಲ್ಲ ಪಲಾವ್ ತಗೊಂಡ್ರೆ ನಮ್ ಕಡೆ ಚಿಲ್ಲಿ ಎಣ್ಣೆ ಐಟಮ್ ಇರಬೇಕು. ಅದಕ್ಕೆ ಕರ್ದ ಪಲಾವ್ ಬಹಳ ಆಸೆ ನೋಡಿ. ಪೂರಿ ತಗೊಂಡ್ರು ಪೂರಿ ತಿಂತಾ ಚೆನ್ನಾಗಿದೆ. ಚಿಲ್ಲಿ ಇವಾಗ ತಿಂಡಿ ಎಲ್ಲ ತಿಂದಾಯ್ತು, ಇವಾಗ ಮತ್ತೆ ಹೊರಟಿದೀವಿ. ಫೋಟೋ ಎಲ್ಲ ತುಂಬಾ ನೋಡೋದಿರುತ್ತಲ್ವಾ, ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ. ಮಳೆ ಬರ್ತಾ ಇದ್ರು ಸ್ವಲ್ಪ ತಿಳಿಸಿದೀವಿ, ಇರ್ಲಿ ನಾವೇನು ಪದೇ ಪದೇ ಬರೋದಿಲ್ಲ ಅಲ್ವಾ, ಹಾಗಾಗಿ
ನಮಗೂ ಕೆಳಗೆ ಇಳಿಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ನಾವಂತೂ ಇಳಿದ್ವಿ ಅಂದ್ರೆ ನಮ್ಮ ಸೀನಿಯರ್ ಬೇಗ ಬರದೇ ಇಲ್ಲ ಅವರು ಅವರು ಇನ್ನೂ ಆಟ ಆಡೋ ನಿನ್ ಸ್ವಲ್ಪ ತೀರಾ ನಾನು ಸ್ವಲ್ಪ ತೀರಾ ಅಂತಾರೆ. ಫ್ರೆಂಡ್ಸ್, ನಾವಿವಾಗ ಕೌಲೆದುರ್ಗ ಫೋರ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಆಗುತ್ತೆ ಫೋರ್ಟು. ಕೌಲೆದುರ್ಗ 4 ಕಿಲೋಮೀಟರ್ ಐತೆ. ಏನತ್ತೆ 14 ತೋರ್ಸ ಮರೈತಿ ಬಾಪಣ್ಣ. ಇದು ರೀ ಬೋರ್ಡ್ ಅಲ್ಲ ಕಿಲ್ ತೋರ್ತಾರ. ಫ್ರೆಂಡ್ಸ್ ನೋಡಿ, ಎಷ್ಟು ಆಸೆಯಿಂದ ಬಂದ್ವಿ ಇಲ್ಲಿ, ಮುಂದೆ ಹೋಗಕ್ಕಾಗಲ್ಲ ಅಂತೇಳಿ ಕಲ್ಲನ್ನು ಹಾಕಿದ್ದಾರೆ. ಇವಾಗ ಏನು ಮಾಡೋದು, ಎಷ್ಟು ದೂರದಿಂದ ಬಂದೀವಿ, ತುಂಬ ಬೇಜಾರಾಗ್ತಾ ಇದೆ. ನನಗಂತೂ ತುಂಬ ಆಸೆ ಇತ್ತು ಫೋರ್ಟ್ ನೋಡಬೇಕು ಅಂತೇಳಿ. ಫೋರ್ಟಲ್ಲೇನೋ ಗುಡ್ಡ ಕುಸಿತಾ ಇದೆ ಅಂತೆ. ಹಾಗಾಗಿ ಫ್ರೆಂಡ್ಸ್, ನಾವು ಬರ್ತಾ ನೋಡಿದ್ರಲ್ವ ಮಾರಿಕಾಂಬ ದೇವಸ್ಥಾನ, ಆ ದೇವಸ್ಥಾನ ಇದೆ, ನಾಗಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನ ಕೂಡ ಸೂಪರ್ ಆಗಿದೆ, ಅದು ನೋಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ನಾನು ಆ ವಿಡಿಯೋನ ಇದರಲ್ಲಿ ಆಗ್ತಾ ಇಲ್ಲ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತೇಳಿ. ಶಾರ್ಟ್ ವಿಡಿಯೋ ಮಾಡಿ ನಾನು ಇವಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ವೀಡಿಯೋಸ್ ಎಲ್ಲ. ಫ್ರೆಂಡ್ಸ್, ಫೈನಲಿ ನಾವು ಇವಾಗ ಹುಬ್ಬಳ್ಳಿಗೆ ಬಂದ್ವಿ, ಕವಿ ಮನೆಗೆ. ಫ್ರೆಂಡ್ಸ್, ನಾವೆಲ್ಲರೂ ಇದ್ದಿದ್ದು ಶಾರ್ಟ್ ವಿಡಿಯೋನ ಸೈಡ್ ಚೆಕ್ಕಿಂಗಲ್ಲಿ ಹಾಕ್ತಾ ಇದ್ದೀವಿ. ಫ್ರೆಂಡ್ಸ್, ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಕೌಲೆದುರ್ಗಕ್ಕೆ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತು, ಆದರೂ ಪರವಾಗಿಲ್ಲ, ಒಂದು ಬ್ಯೂಟಿಫುಲ್ ಆದಂಥ ಲಾಂಗ್ ಜರ್ನಿ ಹೋಗಿ ಬಂದ್ವಿ ಅಂತ ಅಂದ್ಕೊಳ್ಳೋಣ. ಈ ನಿಸರ್ಗವನ್ನು ನೋಡಿದ ಮೇಲೆ ನಮ್ಗೆ ಅನಿಸುತ್ತೆ ಕುವೆಂಪುರವರ ಬಾಲ್ಯ ದಿನಗಳು ಎಷ್ಟು ಸುಂದರವಾಗಿದ್ದು ಅಂತ ಅಲ್ವಾ. ಫ್ರೆಂಡ್ಸ್, ಮೊದಲು ನಾವು ಕವಿ ಮನೆ ಮುಂದೆ ಒಂದು ಸೆಲ್ಫಿ ತೊಗೊಂಡ್ವಿ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಕೋತಿ ನೋಡಿ, ನಾವು ಬಂದ ತಕ್ಷಣ ಹೆಂಗೆ ಬಂದು ಕುತ್ಕೊಂಡೈತೆ, ಏನಾದರೂ ಕೊಡ್ತಾರೇನೋ ಅಂತ. ಆದರೆ ನಮಗಿದು ವೆಲ್ಕಮ್ ಮಾಡ್ತಾ ಇದ್ದೇನೋ ಅಂತ ಅನಿಸುತ್ತೆ. ಪಾಪ, ಆ ಕೋತಿ ಕೊಡಲಿಕ್ಕೆ ನಮ್ಮ ಹತ್ರ ಏನೂ ಇರಲಿಲ್ಲ, ಅಲ್ಲಿ ಅಂಗಡಿ ಆಯಿತು, ಏನೂ ಇರಲಿಲ್ಲ, ಅಲ್ಲಿ ಹಣ್ಣಿಂದು ಅಂಗಡಿಗಳು ಯಾವುದೂ ಇರಲಿಲ್ಲ. ಹಾಗಾಗಿ ನಾನು ನಮ್ಮ ಹೇಮಂತ್ಗೆ ತಮಾಷೆ ಮಾಡ್ತಾ ಇದ್ದೆ, ಕೋತಿ ಜೊತೆಗೆ ಬಂದು ನಿಂತ್ಕೊಳ್ಳೋ, ನೀನು ಅದೇ ಕಲರ್ ಇದೆಯಾ, ಇಬ್ಬರು ಒಂದೇ ಥರ ಕಾಣ್ತೀರಾ, ಒಂದು ಫೋಟೋ ತೆಗಿತೀನಿ ಅಂತ. ಅಷ್ಟರಲ್ಲಿ ಆ ಕೋತಿನೇ ಹಿಂದೆ ಕೊಡೋಗ್ಬಿಡ್ತು ನೋಡಿ, ಎಷ್ಟು ದೂರ ಹೋಗಿ ಕೂತ್ಕೊಂಡೈತೆ ನೋಡಿ. ನಮ್ಮ ಕುವೆಂಪುರವರು ಅವರ ಬಾಲ್ಯದ ದಿನಗಳನ್ನ ಇಂಥ ಒಂದು ನಿಸರ್ಗದ ಮಧ್ಯೆ ಸುಂದರ ವಾತಾವರಣದಲ್ಲಿ ಕಳೆದಿದ್ದಾರೆ. ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಸಾರಿದಂಥವರು, 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಅವರು ಹುಟ್ಟಿದ್ದು 1904 December 29 ಅವತ್ತಿನ ದಿನವನ್ನು ವಿಶ್ವ ಮಾನವ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ. ತಾಯಿಯ ಊರು ಕೊಪ್ಪ ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೋಡಿಗೆ ಎಂಬಲ್ಲಿ. ನೋಡಿ ಕುವೆಂಪುರವರು ಎಷ್ಟು ಚೆನ್ನಾಗಿ ಬರೆದಾರೆ, ನನ್ನ ಮನೆ ಅಂತ ಹೇಳಿ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ನನ್ನ ತಾಯಿ ಒಲಿದ ಮನೆ, ನನ್ನ ತಂದೆ ಬೆಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳ ಆಟಗಳನ್ನು ಕೂಡಿ ನಾನು ನಲಿದ ನನ್ನ ಮನೆ. ಈ ಕವಿತೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರ ಬಾಲ್ಯದ ದಿನಗಳು ಎಷ್ಟು ಸೊಗಸಾಗಿತ್ತು ಅಂತ ಅಲ್ವಾ. ಫ್ರೆಂಡ್ಸ್ ನೋಡಿ, ಒಳಗಡೆ ವಿಡಿಯೋ ಮಾಡೋ ಹಂಗಿಲ್ಲ, ಹಾಗಾಗಿ ಇಲ್ಲೇ ಹೊರಗಡೆನೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಎಂಟ್ರೆನ್ಸಿಗೆ ಹೋಗ್ಬೇಕಾದ್ರೆ ನಮಗೊಂದು ಮಂಟಪ ಕಾಣುತ್ತೆ, ಆ ಮಂಟಪ ನಮ್ಮ ಕುವೆಂಪುರವರು ಮದುವೆ ಆದಂಥ ಮಂಟಪ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವಿ ಗುಡಿಯು ಕಲೆಯ ಬಲೆಯು, ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರಾರು.
ವರಕವಿ ದಾರಾ ಬೇಂದ್ರೆ ಅವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು. ರಾಷ್ಟ್ರಪತಿಗಳಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು, ರಾಜ್ಯ ಸರ್ಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಹಾಗೂ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ನಮ್ಮ ರಸಋಷಿ ರಾಷ್ಟ್ರಕವಿ ಕುವೆಂಪು ಅವರವರಿಗೆ. ಫ್ರೆಂಡ್ಸ್, ಕುಪ್ಪಳ್ಳಿಯ ಕವಿ ಮನೆ ಹೇಗಿದೆ, ನಿಮ್ಗೆಲ್ರಿಗೂ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಹೇಗೆ ಬಂದಿದೆ, ನಿಮ್ಗೆಲ್ರಿಗೂ ಏನು ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ಕೊಂಡ್ಬರ್ಲಿಕ್ಕೆ. ಒಳಗಡೆ ಹೋಗ್ತಿದ್ದಂಗಲೇ ನಮಗೆ ಅವರ ಮದುವೆ ಆದ ಒಂದು ಮಂಟಪ ಸಿಗುತ್ತೆ. ಅವ್ರ ಜೊತೆಗೆ ಎರಡು ಜೊತೆ ಮದುವೆ ಆಗಿರೋದು, ಅವ್ರದ್ದು ಹೇಮಾವತಿ ಮತ್ತು ಪುಟ್ಟಪ್ಪ. ಅವ್ರ ವೆಡ್ಡಿಂಗ್ ಕಾರ್ಡ್ನ ಸಹ ಅಲ್ಲಿ ಫ್ರೇಮ್ ಹಾಕ್ಸಿಟ್ಟಿದ್ದಾರೆ, ಮಾನಪ್ಪ ಮತ್ತು ಲಕ್ಷ್ಮೀದೇವಿ ಅಂತ. ಕುವೆಂಪುರವರ ಪತ್ನಿ ಇದಾರಲ್ಲ, ಅವ್ರ ಅಣ್ಣನ ಮದುವೆನೂ ಸಹ ಇವ್ರ ಜೊತೆಯಲ್ಲೇ ನಡೆದಿದ್ದಂತೆ. ಅಂದರೆ ಎರಡು ಜೊತೆ ಮದುವೆ ಆಗಿರೋದು ಅವಾಗ. ಫ್ರೆಂಡ್ಸ್, ಪಕ್ಕಕ್ಕೊಂದು ಮನೆ ಇದೆ ಅಲ್ವಾ, ಅಲ್ಲಿ ಅವರು ಖುಷಿಗೆ ಬಳಸಿದಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಅವರು ಒಳಗಡೆ ಇರುವಂಥ ವಸ್ತುಗಳನ್ನ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾವಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ. ಫ್ರೆಂಡ್ಸ್, ನಾವು ನೆಕ್ಸ್ಟು ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಕವಲೆದುರ್ಗಕ್ಕೆ ಹೋಗಿ ವಾಪಸ್ ಬಂದವಲ್ಲ, ಆ ಥರ ಏನು ಆಗಲ್ಲ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನಾವು ಇವಾಗ ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕವಿ ಶೈಲಕ್ಕೆ ನಾವು ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಒನ್ ಡೇ ಟ್ರಿಪ್ನ ಕವಲೆದುರ್ಗ ಮತ್ತು ಕುಪ್ಪಳ್ಳಿಗೆ ಬರಬೇಕು ಅಂತ ಇದೆ. ಅವಾಗ ಬಂದಾಗ ನೋಡೋಣ ಅಂತ ಅಂದ್ಕೊಂಡು ಈಗ ಹೊರಟಿದ್ದೀವಿ ಕುಂದಾದ್ರಿ ಬೆಟ್ಟಕ್ಕೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಹೇಗೆ ಬಂದಿದೆ ಈ ವಿಡಿಯೋ, ಹೇಗೆ ಅನಿಸ್ತು ನಿಮಗೆ ಈ ಟ್ರಿಪ್ ಅಂತಂದೇಳಿ ನಿಮಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಫ್ರೆಂಡ್ಸ್, ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇರೋದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಸ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.